ಗಾಯ್ಸ್, ವಾಟ್ಸ್ ಅಪ್ ಎಂಟ್ರು, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಇವತ್ತಿನ ಟಾಪಿಕ್ ಬಂದು ನೀವು ಆಗಲೇ ವೀಡಿಯೋ ಟೈಟಲ್ ಮತ್ತು ಥಂಬ್ನೇಲ್ ನೋಡಿರ್ತೀರಾ. ಸೊ ಬುಲೆಟಲ್ಲಿ ಯಾಕೆ ಏರ್ ಕೂಲ್ಡ್ ಇಂಜಿನ್ ಅಂತ ಹೇಳ್ಬೋದು ಕೇಳ್ತಿದ್ದೀರಾ. ಸೊ ಆರ್ ಟಿ ಆರ್ ಅಲ್ಲಿ ಆಯಿಲ್ ಕೂಲ್ಡ್ ಇಂಜಿನ್ ಸಿಗುತ್ತೆ, ಎನ್ ಎಸ್ 200 ಅಲ್ಲಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗುತ್ತೆ. ಇದಕ್ಕಿಂತ ಕಮ್ಮಿ ರೇಟಲ್ಲಿ ಇಷ್ಟೊಂದು ಕೂಲಿಂಗ್ ಸಿಸ್ಟಮ್ ಇದೆ, ಬಟ್ ಯಾಕೆ ಇದರಲ್ಲಿ ಅಂತ. ಸೊ ಅದಕ್ಕೂ ಮುಂಚೆ ನಾವು ಮೂರು ಟೈಪ್ ಕೂಲಿಂಗ್ ಸಿಸ್ಟಮ್ ಕೂಲಿಂಗ್ ಇಂಜಿನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಏರ್ ಕೂಲಿಂಗ್ ಇದೆ, ಆಯಿಲ್ ಕೂಲಿಂಗ್ ಇದೆ, ಲಿಕ್ವಿಡ್ ಕೂಲಿಂಗ್ ಇದೆ. ಇದ್ರ ಬಗ್ಗೆ ಸಪ್ರೇಟಾಗಿ ಡೀಟೇಲ್ ಆಗಿ ಟಾಪಿಕ್ ಮಾಡ್ತೀನಿ. ಸೊ ಇದು ಸಿಕ್ತಾ ಹೇಳೋದಾದ್ರೆ ಏರ್ ಕೂಲಿಂಗ್ ಬಂದು ಈ ಸಿಲಿಂಡರಲ್ಲಿ ಬಾಡಿ ಮತ್ತು ಹೆಡ್ಡಲ್ಲಿ ನೀವು ಆಗಲೇ ಫಿನ್ಸ್ ನೋಡ್ತಿರ್ಬೋದು. ಇದರಲ್ಲಿ ಏನಾಗುತ್ತಂದರೆ ಗಾಡಿ ಮೂವ್ ಆಗಬೇಕಾದ್ರೆ ಅಟ್ಮಾಸ್ಫಿಯರ್ ಕೇರ್ ಬಂದು ಇದಕ್ಕೆ ಹೊಡೆದೋಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಇಂಜಿನ್ ಸ್ವಲ್ಪ ಕೂಲ್ ಆಗ ಸ್ಟಾರ್ಟ್ ಆಗುತ್ತೆ. ಬಟ್ ಆಯಿಲ್ ಕೂಲ್ಡಲ್ಲಿ ಇದೇ ಥರ ಇರುತ್ತೆ ಸಿಲಿಂಡರ್ ಹೆಡ್ಡಲ್ಲಿ ಫಿನ್ಸು. ಬಟ್ ಇದರಲ್ಲಿ ಲಿಕ್ವಿಡ್ ಆಯಿಲ್ ರೇಡಿಯೇಟರ್ಸ್ ಆಯಿಲ್ ಪಾಸ್ ಆಗೋ ಥರ ಒಂದು ಚಿಕ್ಕ ಚಿಕ್ಕದಾಗಿ ಪೈಪ್ ಮಾಡಿ ಇರ್ತಾರೆ. ಇದ್ರ ಇಂಜಿನ್ ಆಯಿಲೇ ಬಂದು ಇಂಜಿನ್ನ ಕೂಲ್ ಮಾಡ್ತಾ ಇರುತ್ತೆ, ಹಾಗೆ ಏರು ಸಹ ಕೂಲ್ ಮಾಡುತ್ತೆ. ಹಾಗೆ ಲಿಕ್ವಿಡ್ ಕೂಲಿಂಗಲ್ಲಿ ಇಂಜಿನ್ ಪೂರ್ತಿ ಕವರ್ ಆಗಿರುತ್ತೆ. ಸೊ ಇದರಲ್ಲಿ ಏನಾಗುತ್ತಂದರೆ ಲಿಕ್ವಿಡ್ ಕೂಲೆಂಟು ಇಂಜಿನ್ ಥ್ರೂ ಪಾಸ್ ಆಗುತ್ತೆ. ಈ ಮೂರು ಕೂಲಿಂಗ್ ಸಿಸ್ಟಮಲ್ಲಿ ಮೋಸ್ಟ್ ಎಫೆಕ್ಟಿವ್ ಕೂಲಿಂಗ್ ಸಿಸ್ಟಮ್ ಬಂದೇ ಲಿಕ್ವಿಡ್ ಕೂಲಿಂಗು. ಸೊ ಯಾಕಪ್ಪ ಬುಲೆಟಲ್ಲಿ ನಾವು ಲಿಕ್ವಿಡ್ ಕೂಲಿಂಗ್ ಅಥವಾ ಆಯಿಲ್ ಕೂಲಿಂಗ್ ಇಂಜಿನ್ ಬಗ್ಗೆ ನೋಡೋಕ್ಕಾಗಲ್ಲ ಅಂದರೆ, ಫಸ್ಟು ನಾವು ಇಂಜಿನ್ ಟೈಪ್ ನೋಡ್ಕೋಬೇಕು. ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ, ಆ ವೀಡಿಯೋದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಸ್ಟ್ರೋಕ್ ನಾವು ಎಷ್ಟು ಟ್ರಾವೆಲ್ ಆಗುತ್ತಂತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಆರ್ ಪಿ ಎಮ್ಮು, ಇದು ಮೇನ್ ಮ್ಯಾಟರ್ ಆಗುತ್ತೆ. ಸೊ ಫಸ್ಟಿಗೆ ಸ್ಟ್ರೋಕ್ ಏನಪ್ಪ ಅಂದರೆ, ಸೊ ನಾವು ಬೋರ್ ನೋಡ್ತಿರ್ಬೋದು ನೀವು. ಸೊ ಇದೇ ಬೋರ್ ಅಂತ ಕರಿತೀವಿ. ಇದರೊಳಗಡೆ ಪಿಸ್ಟನ್ನು ಎಷ್ಟು ಕೆಳಗೆ ಹೋಗುತ್ತೋ ಅದೇ ಬಾಟಮ್ ಡೆಡ್ ಸೆಂಟರ್ ಅಂತೀವಿ, ಎಷ್ಟು ಮೇಲೆ ಬರುತ್ತೋ ಅದೇ ಟಾಪ್ ಡೆಡ್ ಸೆಂಟರ್ ಅಂತೀವಿ. ನಾವು ಎಷ್ಟು ಕೆಳಗೆ ಹೋಗಿರ್ತೀವೋ, ಎಷ್ಟು ಪಿಸ್ಟನ್ ಕೆಳಗೆ ಹೋಗುತ್ತೋ, ಆಮೇಲೆ ಎಷ್ಟು ಪಿಸ್ಟನ್ ಮೇಲೆ ಟಚ್ ಆಗುತ್ತೋ, ಈ ಟ್ರಾವೆಲ್ ಮಾಡೋ ಪಿಸ್ಟನ್ ಟ್ರಾವೆಲ್ ಮಾಡೋ ಡಿಸ್ಟೆನ್ಸೇ ನಾವು ಸ್ಟ್ರೋಕ್ ಅಂತ ಕರಿತೀವಿ. ಆಮೇಲೆ ಆರ್ ಪಿ ಎಮ್ ಬಂದು ಒಂದು ಕ್ರ್ಯಾಂಕ್ ಶಾಫ್ಟು ಒಂದು ನಿಮಿಷದಲ್ಲಿ ಎಷ್ಟು ಸತಿ ರೊಟೇಟ್ ಆಗುತ್ತೋ ಅದೇ ಆರ್ ಪಿ ಎಮ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಆಕ್ಸಿಲೇಟರ್ ಜಾಸ್ತಿ ಕೊಟ್ಟಾಗೂ ಅದು ಜಾಸ್ತಿ ರೊಟೇಟ್ ಆಗುತ್ತೆ, ಕಮ್ಮಿ ಕೊಟ್ಟಾಗ ಕಮ್ಮಿ ರೊಟೇಟ್ ಆಗುತ್ತೆ. ಇದೇ ನಾವು ಆರ್ ಪಿ ಎಮ್ ಅಂತ ಕರಿತೀವಿ. ಸೊ ಎಲ್ಲ ಇವಾಗ ನಾನು ಮೂರು ಬೈಕ್ ಕಂಪೇರ್ ಮಾಡ್ತಿದ್ದೀನಿ. ಫಸ್ಟಿಗೆ ಬುಲೆಟ್ ನೋಡ್ಬೋದು ನೀವು, ಕ್ಲಾಸಿಕ್ 350. ಇದರಲ್ಲಿ ಪವರ್ ಬಂದು 19.36 ಪಿ ಎಸ್ ಅಟ್ 5050 ಆರ್ ಪಿ ಎಮ್ಗೆ ಪ್ರೊಡ್ಯೂಸ್ ಆಗುತ್ತೆ ಪವರು. ಟಾರ್ಕ್ ಬಂದು 28 Nm ಅಟ್ 4000 ಆರ್ ಪಿ ಎಮ್ಗೆ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟು ಇದರ ಬೋರ್ ಬಂದು 70 Mm, ಸ್ಟ್ರೋಕ್ ಬಂದು 90 Mm. ಸೊ ಬೋರ್ ನಾನು ಆಗಲೇ ಹೇಳಿದಾಗಲೇ ಸ್ಟ್ರೋಕ್ ಜೊತೆನೆ ಬೋರ್ ಬಂದು ಏನಿಲ್ಲ, ಸಿಲಿಂಡರ್ ವಿಡ್ ರೇಡಿಯಸ್ ಅಂತಲೇ ಹೇಳ್ಬೋದು ನಾವು. ಸೊ ನೆಕ್ಸ್ಟ್ ಬಂದು ಆರ್ ಟಿ ಆರ್ 200 4V. ಸೊ ಪವರ್ ಇದರಲ್ಲಿ ಪವರ್ ಬಂದು ಮ್ಯಾಕ್ಸ್ ಪವರ್ ಬಂದು 20.82 ಪಿ ಎಸ್ಸು ಅಟ್ 9000 RPM. ಟಾರ್ಕ್ ಬಂದು 17.25 ನ್ಯೂಟನ್ ಮೀಟರು ಅಟ್ 7250 RPM. ಇದರಲ್ಲಿ ಆಯಿಲ್ ಕೂಲ್ಡ್ ಇಂಜಿನು. ಬೋರ್ ಬಂದು 66 Mm, ಸ್ಟ್ರೋಕ್ ಬಂದು 57.8 Mm. ಸೊ ನೆಕ್ಸ್ಟ್ ಬಂದು ಡ್ಯೂಕ್ 200. ಇದರಲ್ಲಿ ಮ್ಯಾಕ್ಸ್ ಪವರ್ ಬಂದು 25.83 ಪಿ ಎಸ್ ಅಟ್ 10000 RPM. ಟಾರ್ಕ್ ಬಂದು 19.5 Nm ಅಟ್ 8000 RPM. ಸೊ ನೀವು ಬೋರು 72 Mm ನೋಡ್ಬೋದು ಇಲ್ಲಿ, ಸ್ಟ್ರೋಕು 49 Mm. ಇದೇನಪ್ಪ ಈ ಥರ ಇದೆ ಅಂತ ನೋಡೋದಾದರೆ, ಸೊ ನಾವು ಆಗಲೇ ಹೇಳಿದಾಗಲೇ, ಸೊ ಇಲ್ಲಿ ಬುಲೆಟಲ್ಲಿ ಮ್ಯಾಕ್ಸಿಮಮ್ ಪವರ್ ಬರೋದು 19.3x ಪಿ ಎಸ್ಸು ಅಟ್ 5250 RPM. ಸೊ ಇದ್ರ 5250 RPM ಲಾಸ್ಟು ಬುಲೆಟಲ್ಲಿ. ಸೊ ನಾ ಇದು ಇಷ್ಟು ಆರ್ ಪಿ ಎಮ್ಲಿ ಇಷ್ಟು ಪವರ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಬಟ್ ಇಲ್ಲಿ ನೋಡ್ಬೋದು ನೀವು, ಸ್ಟ್ರೋಕ್ ಬಂದು 90 Mm ಇದೆ. ಸೊ ಇದೇ ಆಟ ಇಲ್ಲಿ, ಯಾಕಪ್ಪ ಅಂತ ಕೊಡ್ತಿಲ್ಲ ಬುಲೆಟಲ್ಲಿ. ಬಟ್ ಬೇರೆ ವೆಹಿಕಲ್ ನೋಡ್ಬೋದು ನೀವು, ಡ್ಯೂಕ್ 200 ನೋಡ್ಬೋದು ನೀವು. ಇಲ್ಲಿ 25.83 ಪಿ ಎಸ್ಸು ಅಟ್ 10000 RPM. ಸೊ ಇಲ್ಲಿ ನೋಡಿ 10000 RPM ಇದೆ, ಬಟ್ ಇಲ್ಲಿ ಸ್ಟ್ರೋಕ್ ನೋಡಿ 49 Mm ಇದೆ. ಸೊ ನಾವು ಬುಲೆಟ್ಗೆ ಮತ್ತು ಡ್ಯೂಕ್ 200 ಕಂಪೇರ್ ಮಾಡಿದ್ರೆ ಸ್ಟ್ರೋಕ್ ಬಂದು 950 ಆಲ್ಮೋಸ್ಟ್ 39 Mm ಏನೋ 31 Mm ಏನೋ ಡಿಫ್ರೆನ್ಸ್ ಬೀಳ್ತಿದೆ. ಸೊ 13.1 Mm ಡಿಫ್ರೆನ್ಸ್ ಬೀಳ್ತಿದೆ. ಸೊ ಇದರಿಂದ ಏನಾಗುತ್ತಂದರೆ ಡ್ಯೂಕ್ ಜಾಸ್ತಿ ಹೀಟ್ ಆಗುತ್ತೆ. ಸೊ 10000 RPM ಅಂದರೆ ಒಂದು ನಿಮಿಷದಲ್ಲಿ ಕ್ರ್ಯಾಂಕ್ ಶಾಫ್ಟ್ ಅಷ್ಟು ಸಾರಿ ಸುತ್ತುತ್ತೆ, 10,000 ಸತಿ ಸುತ್ತುತ್ತೆ ಅಂತ ಅರ್ಥ. ಸೊ ನಾವು ನೋಡ್ಬೋದು ಡ್ಯೂಕ್ 200 10,000 ಸತಿ ಸುತ್ತಿದ್ರೆ ಇದರಿಂದ ಏನಾಗುತ್ತಂದರೆ ಇಂಜಿನಲ್ಲಿ ಪಿಸ್ಟನ್ ಮೇಲೆ ಕೆಳಗೆ ಹೋಗೋದು ಫಾಸ್ಟ್ ಆಗುತ್ತೆ. ಆಮೇಲೆ ಪಿಸ್ಟನ್ನಲ್ಲಿ ರಿಂಗ್ ಅಂತ ಇರ್ತೀವಿ, ಆಮೇಲೆ ಸಿಲಿಂಡರ್ಗೂ ಅದು
ಅಂದ್ಕೊಂಡಿರುತ್ತೆ, ಯಾಕಂದರೆ ಲೀಕೇಜ್ ಆಗ್ಬಾರ್ದಂತ ಆಯಿಲ್ಲು, ಪೆಟ್ರೋಲ್ ಮತ್ತು ಗ್ಯಾಸು ಯಾವುದು, ಇದರಿಂದ ಅದು ಉಜ್ಜಾಡೋದ್ರಿಂದ ಈ ಸಿಲಿಂಡರ್ ಜೊತೆ ಉಜ್ಜಾಡ್ತಿರುತ್ತೆ. ಸೊ ಆವಾಗ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ, ಇದರಿಂದನೂ ಹೀಟ್ ಜನ್ರೇಟ್ ಆಗುತ್ತೆ. ವ್ಯಾಲ್ಸು ಪೆಟ್ರೋಲ್ ವ್ಯಾಲ್ ಮತ್ತು ಎಕ್ಸಾಸ್ಟ್ ವ್ಯಾಲ್ವಲ್ಲೂ ಹೀಟ್ ಜನ್ರೇಟ್ ಆಗುತ್ತೆ ಎಲ್ಲ, ಆಮೇಲೆ ಸಿಲಿಂಡರ್ ಪೂರ್ತಿ ಹೀಟ್ ಜನ್ರೇಟ್ ಆಗುತ್ತೆ. ಇದರಿಂದ ಏನಪ್ಪಾ ಆಗುತ್ತಂದರೆ ಹೀಟ್ ಜಾಸ್ತಿ ಆಗುತ್ತೆ. ಸೊ ನಾವು ಇಂಜಿನ್ ಹೀಟ್ ಆದಾಗ ನಾವು ಅದನ್ನು ಕೂಲ್ ಮಾಡಬೇಕು. ಸೊ ಡ್ಯೂಕ್ 200 ನಾವು ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ನೋಡ್ಬೋದು, ಅದಕ್ಕೆ ಅದು ಅಷ್ಟು ಎಫೆಕ್ಟಿವ್ ಆಗಿ ಕೂಲ್ ಆಗುತ್ತೆ. ಬಟ್ ಬುಲೆಟಲ್ಲಿ ನೀವು ನೋಡ್ಬೋದು, ಇದರಲ್ಲಿ ಮ್ಯಾಕ್ಸ್ ಪವರ್ ಬಂದು 5,250 RPM, ಸೊ ಸ್ಟ್ರೋಕ್ ಬಂದು 90 mm, 5,250 RPM ಅಂದರೆ ನೋಡ್ಬೋದು ನೀವು ಎಷ್ಟು ಕಮ್ಮಿ ತಿರುಗುತ್ತೆ ಡ್ಯೂಕ್ ಕಂಪೇರ್ ಮಾಡಿದ್ರೆ. ಮತ್ತು ಇದರಲ್ಲಿ ಸ್ಟ್ರೋಕ್ ಲೆಂತ್ ನೋಡ್ಬೋದು, ಎಷ್ಟು ನಿಧಾನಕ್ಕೆ ಟ್ರಾವೆಲ್ ಆಗುತ್ತೆ ಅಂತ ನೋಡ್ಬೋದು ಪಿಸ್ಟನ್ ಇದರಲ್ಲಿ. ಸೊ ಅದು ಹಾಗಾಗಿ ಬುಲೆಟ್ ಇಂಜಿನು ಅಷ್ಟು ಹೀಟ್ ಆಗಲ್ಲ. ಹೀಟ್ ಆದರೆ ಏರ್ ಕೂಲ್ಡ್ ಇಂಜಿನೇ ಸಾಕು ಸಫಿಷಿಯಂಟ್ ಅದಕ್ಕೆ. ಸೊ ಇದರಿಂದ ಕಂಪ್ನಿಗೆಲ್ಲ ತುಂಬ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ, ತುಂಬಾ ಪ್ರಾಫಿಟ್ ಆಗುತ್ತೆ ಇದರಿಂದ ಕಂಪ್ನಿಗೆ, ರಾಯಲ್ ಎನ್ಫೀಲ್ಡ್ ಕಂಪ್ನಿಗೆ. ಸೊ ಇದಾಗಿತ್ತು ಬುಲೆಟ್ 350 ಯಾಕೆ ಏರ್ ಕೂಲ್ಡ್ ಇಂಜಿನೇ ಕೊಡ್ತಿರೋಂತ. ಸೊ ನೀವು ನೆಕ್ಸ್ಟ್ ಟಾಪಿಕ್ ನಿಮ್ಗೆ ಯಾವ್ದು ಇಷ್ಟ ಬೇಕಂದ್ರೆ ಕಮೆಂಟ್ ಮಾಡಿ, ಸೊ ಅದ್ರ ಬಗ್ಗೆನೇ ವಿಡಿಯೋ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಅಂಟಿಲ್ ದೆನ್ ಗುಡ್ ಬೈ.